ನಮಸ್ಕಾರ. ಮತ್ತೊಂದು ಅದ್ಭುತವಾದ ಕ್ರಿಸ್ಪಿ ಮಧ್ಯಾಹ್ನ. ಸಮಯ 1:30 ಆಗಿದ ತಕ್ಷಣ ಹೊಟ್ಟೆಯಲ್ಲಿ ತಕ್ಕಿಟ್ಟ ತಕ್ಕ ದಿಮ್ಮಿ ಅಂತ ತಾಳ ಶುರುವಾಗತ್ತಲ್ವಾ? ವೆಲ್, ಗೋಲ್ಡ್ ವಿನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿ ರುಚಿ, ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಸೊ ಎಸ್, ಸ್ಟಾರ್ ಸವಿ ರುಚಿಯ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿ ರುಚಿ. ಸೊ ಇವತ್ತಿನ ಸ್ಪೆಷಾಲಿಟಿ ಒಬ್ಬ ನಟಿ. ಇವಳು ಹುಟ್ಟಿದ್ದು ಶೃಂಗೇರಿಯಲ್ಲಿ, ಬೆಳೆದಿದ್ದು ಮಂಗಳೂರಲ್ಲಿ, ಇವಾಗ ಪ್ರೆಸೆಂಟ್ಲಿ ಕರೆಂಟ್ಲಿ ಇರೋದು ನಮ್ಮ ಬೆಂಗಳೂರಿನಲ್ಲಿ. ಸೊ ಹಾಗ್ ನೋಡಕ್ ಹೋದ್ರೆ ಒಂದ್ ಸೈಡಲ್ಲಿ ಮಲೆನಾಡು, ಕರಾವಳಿ, ಬೆಂಗಳೂರು ಅಂತ ತರಾವರಿ ಅಡುಗೆಗಳನ್ನ ಟೆಸ್ಟ್ ಮಾಡಿರುವ ಈ ಹುಡುಗಿ ನಮ್ಮ ವಜ್ರಕಾಯದ ಬೆಡಗಿ, ಉದ್ಯಾನ್ಮುಖ ನಟಿ, ದ ಒನ್ ಅಂಡ್ ಓನ್ಲಿ ಗಾರ್ಜಿಯಸ್ ರೇವಿಂಗ್ಲಿ ಬ್ಯೂಟಿಫುಲ್ ನಭಾ ನಟೇಶ್. ಇವಾಗ ನೀವು ವಜ್ರಕಾಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಹಾರ್ಸ್ ರೈಡಿಂಗ್ ಕಲ್ತಿರಲ್ವಾ, ಈಗ ಸ್ವಲ್ಪ ಅಡುಗೆನೂ ಕಲಿತಿರಂತೆ. ಏ, ನನಗೆ ಅಡುಗೆ ಬರುತ್ತೆ, ಕಲಿಯೋದಿನ್ನೇನು? ಓಹೋ, ಸೊ ನಮ್ಮ ಈ ಬೆಂಗಳೂರಿನ ಬೆಡಗಿಗೆ ಬರೀ ಮಲೆನಾಡಿನ ಊಟನ ಸ್ವಾಹಗಳು ಮಾಡೋದು ಮಾತ್ರ ಅಲ್ಲ, ಕುಕ್ಕಿಂಗು ಬರುತ್ತೆ. ಸೊ ಯಾವ್ಯಾವ ಟೈಪ್ ಆಫ್ ಕುಕ್ಕಿಂಗ್ ಬರುತ್ತೆ? ನನಗೆ ಬೇಸಿಕಲಿ ಪರ್ಸ್ನಲಿ ನನಗೆ ನಾನ್ ವೆಜ್ ತುಂಬ ಇಷ್ಟ. ಓಕೆ, ಐ ಮೇಕ್ ಚಿಕನ್. ಅಮೇಜಿಂಗ್ ಚಿಕನ್ ತಿನ್ಬಿಟ್ರೆ ನೀವು ಜಸ್ಟ್ ಲಿವ್ ವಿತ್ ಮೀ. ಹೌದಪ್ಪ, ನಿಜವಾಗ್ಲು. ಇಲ್ಲಿ ಇವ್ರು ಅಡುಗೆ ಮಾಡ್ತಾ ಇಲ್ಲ ಅಲ್ವಾ ಇವತ್ತು, ಅದಕ್ಕೆ ಹೇಳ್ಬಿಡೋದು. ನಾನ್ ಮಾಡೋ ಕೈ ರುಚಿ ಎಷ್ಟು ಚೆನ್ನಾಗಿ ಮಾಡಿಸಿ, ನಾನೇನ್ ಬೇಡ ಅಂತ ಅಂದಿದ್ದೀನಿ. ನಾನ್ ಮಾಡ್ತು, ಯುಲ್ ಬಿ ಲೈಕ್ ನಬಾ ವೆಂಕನ ಮೂವಿ ಅಂತ. ಹೌದಾ, ಸರಿ. ಈ ಕಾರ್ಯಕ್ರಮ ನಾನು ಸ್ವಲ್ಪ ಸ್ಪೆಷಲ್ ಆಗಿ ಆಮೇಲೆ ಡಿಸ್ಕಸ್ ಮಾಡೋಣ. ಸದ್ಯಕ್ಕೆ ಇವತ್ತು ನಾವಿಬ್ರು ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? ನನ್ನ ಫೇವ್ರೆಟ್ ನನ್ನಮ್ಮ, ಒನ್ ಅಂಡ್ ಓನ್ಲಿ ಮಮ್ಮಿ ಡಾರ್ಲಿಂಗ್ ಭಾಗ್ಯಲಕ್ಷ್ಮಿ ನಟೇಶ್ ಅವ್ರಿಗೆ ಫಸ್ಟ್ ವೆಲ್ಕಮ್ ಅಂತ ಹೇಳ್ಬೋಣ. ಅದಾದ್ಮೇಲೆ ಮೂರ್ ಮಾತುಕತೆ ಮಾಡೋಣ. ಮಮ್ಮಿ, ಮಮ್ಮಿ, ಇದು ಹೆಂಗೆ ಅಂದ್ರೆ ನಾವಿವರು ಟೆಲಿಪತಿ, ನಾನು ಪೀಚ್ ಹಾಕೊಳ್ತೀನಿ ಅಂತ ಅನ್ಕೊಂಡು ಅವರು ಒಂಥರ ಆರೆಂಜಿಶ್ ಏನೋ ಯೆಲ್ಲೋ ಹಾಕೊಂಡು. ಹೌ ನೋಡಿ, ಕೋಇನ್ಸಿಡೆನ್ಸ್. ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಕೇಳ್ಬಿಟ್ಟಿದ್ದೀನಿ. ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಮಾತಿನ ಜೊತೆ ಅಡಿಗೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ಇಲ್ಲಿ. ಸೊ ಭಾಗ್ಯಲಕ್ಷ್ಮಿ ಅವರೇ, ಸಾಮಾನ್ಯವಾಗಿ ಎಲ್ಲರೂ ಸೆವೆನ್ ಕಪ್ ಬರ್ಫಿ ಅಂತಾರೆ. ಫಾರ್ ದ ವೆರಿ ಫಸ್ಟ್ ಟೈಮ್ ನಾವು ಈ 6 ಕಪ್ಸ್ ಅನ್ನ ನೋಡ್ತಾ ಇದೀವಿ. ಇದೇನಿದು 6 ಕಪ್ ಬರ್ಫಿ? ಸ್ವಲ್ಪ ಚೇಂಜ್ ಇರ್ಲಿ ಅಂತ. ಸ್ವಲ್ಪ ಡಿಫ್ರೆಂಟ್. ಸ್ವಲ್ಪ ಡಿಫ್ರೆಂಟ್ ಇರ್ಲಿ. ಸೇಮ್, ಜಸ್ಟ್ ಲೈಕ್ ದಿಸ್ ಇಸ್ ಮೈ ಫೇವರೇಟ್. ಹೌದಾ? ಫೇವರೇಟ್. ನನ್ನ ಚಿಕ್ಕಪ್ಪ ಇರ್ಬೇಕಾದ್ರೆ, ಸೊ ನಾನು ಕೇಕ್ ಬೇಡ ಅಂತ ಹೇಳ್ತಾ ಇದ್ದೆ. ಈ 6 ಕಪ್ ಬರ್ಫಿ ಮಾಡಿಬಿಟ್ಟು ಅದನ್ನ ಕಟ್ ಮಾಡೋದು, ದಟ್ ಯೂಸ್ ಟು ಬಿ ಮೈ ಲೈಫ್. ಒಂಥರ ಡಿಫ್ರೆಂಟ್, ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತಾರಲ್ಲ ಆ ತರ. ನಮ್ಮ ಅಣ್ಣವರು ಯಾವಾಗ್ಲೂ ಹೇಳ್ತಿದ್ರು, ಕೇಕ್ ಅನ್ನ ಕಟ್ ಮಾಡೋ ಬದಲು ಏನಾದ್ರೂ ಇಂಡಿಯನ್ ಆಗಿ ಮಾಡ್ಬೇಕು ಅಂತ. ಸೊ ನೀವು ನಿಮ್ಮ ಮನೇಲಿ ಈ 6 ಕಪ್ ಬರ್ಫಿನ ಮಾಡಿ ಅಂಡ್ ಹಂಗೆ ಕೈ ಹಾಕಿ. ಹಂಗೆ ಸೂಪರ್ ಆಗಿ, ಸೂಪರ್ ಅಲ್ಲ? ಓಕೆ, ಸೊ ನಭಾ ಫೇವ್ರೆಟ್ 6 ದರ್ಬಾರು ಬರ್ಫಿ ಮಾಡಕ್ಕೆ ಏನೇನೆಲ್ಲ ಬೇಕು? ಹಾಲು 1 ಕಪ್. ಓಕೆ, ಕಾಯಿ ತುರಿ 1 ಕಪ್. ಆಮೇಲೆ ಕಡಲೆ ಹಿಟ್ಟು 1 ಕಪ್. ಸರಿ. ಆಮೇಲೆ ತುಪ್ಪ 1 ಕಪ್. ಓಕೆ. ಶುಗರ್ 1-3 ಕಪ್ಸ್. 3 ಕಪ್ಸ್ ಶುಗರು. ಆಮೇಲೆ ಏಲಕ್ಕಿ ಪುಡಿ, ಚಿಟಿಕಿ ಪೌಡರ್, ಜಸ್ಟ್ ಫಾರ್ ಟೇಸ್ಟ್ ಅಂಡ್ ಸ್ಮೆಲ್ ಫ್ರೇಗ್ರೆನ್ಸ್ ಅಲ್ವಾ. ಸೂಪರ್. ಮಾತುಕತೆ ಶುರು ಮಾಡೋಕ್ಕಿಂತ ಮುಂಚೆ ಇದು ಎಷ್ಟು ಟೈಮ್ ತಗೊಳತ್ತೆ ಮಾಡಕ್ಕೆ? ಅದು ಒಂದು 15 ಮಿನಿಟ್ಸ್ ತಗೋಬಹುದು. ಅಷ್ಟೇನಾ? ಅಷ್ಟೇ, 15 ನಿಮಿಷ. ಸೂಪರ್ ಈಸಿ. ತಕಾಟಕಂತ ಎಲ್ಲದು ಹಾಕೊಂಡ್ಬಿಡೋದು, ಎಲ್ಲ ಸಮ ಪ್ರಮಾಣದಲ್ಲಿ ಹಾಕೊಂಡ್ರೆ. 1 ಬಟ್ಲು ಕಡಲೆ ಹಿಟ್ಟನ್ನು ಹಾಕೊಂಡ್ರಿ. ಹಾಕೊಂಡೆ. 1 ಕಪ್ ಕಾಯ್ತುರಿ. ಕಾಯ್ತುರಿ. ಹಾಲು 1 ಕಪ್. ಓಕೆ, ಹಾಲು 1 ಕಪ್. ಮುಖ್ಯವಾದ ಪ್ರಶ್ನೆ, ಇಷ್ಟು ತುಪ್ಪ ಹಾಕ್ತೀರಾ? ಹಾಕ್ಬೇಕು. ಇವಾಗ ನಾನು ಗ್ಯಾರಂಟಿ ತಿನ್ನಲ್ಲ ಇದನ್ನ. ನಭಾ, ನಿಜವಾಗ್ಲೂ ತಿನ್ನಲ್ಲ. ತುಪ್ಪ ಇಂದ ಆಗೋಲ್ಲ ದಪ್ಪ, ಗೊತ್ತಾ? ಓಕೆ, ತುಪ್ಪ ಇಂದ ಆಗಲ್ಲ ದಪ್ಪ, ಬಟ್ ಇಷ್ಟು ತುಪ್ಪದಿಂದ ಡೆಫಿನೆಟ್ಲಿ ದಪ್ಪ. ನಾವ್ ಒಂದ್ ಕೆಲಸ ಮಾಡೋಣ, ತುಪ್ಪ ಹತ್ರ ಮಾತಾಡಿ ಅದಕ್ಕೆ ಮೊದ್ಲೇ ಹೇಳೋಣ ಪ್ಲೀಸ್. ಸ್ವಲ್ಪ ಪ್ಲೀಸ್, ನೀನು ಎಲ್ಲೂ ಡೆಪಾಸಿಟ್ ಆಗ್ಬಿಡ ಬಾಡಿಲಿ. ಅದೇ ಹೋಗ್ತಾ ಇರು. ನಾವು ವಿಲ್ ಹ್ಯಾವ್ ಅ ಸೀಕ್ರೆಟ್ ಡಿಸ್ಕಷನ್ ವಿತ್ ದ ತುಪ್ಪ. ವಿ ವಿಲ್ ಡು ದಟ್. ಕರೆಕ್ಟ್ ಆಗಿ 3 ಕಪ್ ಹಾಕ್ತೀರಾ? ಕರೆಕ್ಟ್ ಹಾಕ್ಬೇಕು, ಅವಾಗ ಕ್ಲೀನ್ ಆಗಿ ಪಾಕ ಬರುತ್ತೆ. ಓಕೆ, ಇಲ್ಲಾಂದ್ರೆ ಅದು ಜಾಸ್ತಿ ಆಗೋದ್ರೆ ತುಂಬಾ ಸಿಹಿ ಆಗುತ್ತೆ. ಸಿಹಿ ಆಗುತ್ತೆ, ಇಲ್ಲಾಂದ್ರೆ ಟಚ್ ಆಗಲ್ಲ ಎಲ್ಲದು. ಓಹೋ, ನಾಟ್ ಬ್ಯಾಡ್. ಐ ಡೋಂಟ್ ಲೈಕ್ ಟೂ ಮಚ್ ಸ್ವೀಟ್. ಮೀನ್ ಇದರ್ ಮೈಲ್ಡ್ ಆಗಿರ್ಬೇಕು. ಹೌದು, ಜಾಸ್ತಿ ತಿನ್ನು. ಚಿಟಿಕಿ ಇದು ಏಲಕ್ಕಿ ಪೌಡ್ರು. ಮೈಲ್ಡ್ ಆಗಿರ್ಬೇಕು, ವೈಲ್ಡ್ ಆಗಿರ್ಬೇಕು. ಓಕೆ, ಚಿಟಿಕಿ ಏಲಕ್ಕಿ ಪೌಡ್ರ್ ಜಸ್ಟ್ ಫಾರ್ ಟೇಸ್ಟ್. ಈಗ ಫುಲ್ಲು ಫಸ್ಟ್ಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಎಲ್ಲದನ್ನು.
ಸ್ಟೌವ್ ಮೇಲೆ ಇಡಕ್ ಮುಂಚೆನೆ ಮಿಕ್ಸ್ ಮಾಡ್ಕೋಬೇಕು. ಏನ್ ಗೊತ್ತಾ, ಇದನ್ನ ಹಂಗೆ ಮಿಕ್ಸ್ ಮಾಡ್ಕೊಂಡು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಸಕ್ಕರೆ ಚಪಾತಿ ಅಂತ ತಿಂತಿದ್ವಿ. ಸಕ್ಕರೆ ತುಪ್ಪ ಚಪಾತಿ ಒಳಗೆ ಹಾಗೆ ಅಲ್ವಾ ರೋಲ್, ಚಪಾತಿ ರೋಲ್. ಇವಾಗ ಇದನ್ನ ನೋಡಿದ್ರೆ ಸುಮ್ನೆ ಇದನ್ನ ಹಂಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಬಾಯಲ್ಲಿ ನೀರ್ ಬರ್ತದೆ, ಬಾಯಲ್ಲಿ ನೀರ್ ಬರುತ್ತೆ. ನಬ್ಬನ್ನು ಮಾಡ್ತಾ ಇಲ್ಲ ಇದನ್ನ ಚಿಕ್ಕೊಳ್ಳೋರತ್ತಿಗೆ. ನಾನು ಅವಳಿಗೆ ಮಿಕ್ಸ್ ಮಾಡಕ್ ಹೇಳ್ತಾ ಇದ್ದೆ, ಮಿಕ್ಸ್ ಮಾಡ್ತಾ ಇದ್ದೆ ನಾನು, ಮಿಕ್ಸ್ ಮಾಡಕ್ ಹೇಳ್ತಾ ಇದ್ದೆ ಅವಳಿಗೆ. ಹಚ್ಚಣ ಈಗ ಸ್ಟೌವ್ ಎಲ್ಲಿ ಯಾವ್ದ್ರಲ್ಲಿ ಇದು ಇದು. ಓಕೆ, ಐ ಆಮ್ ಸೋ ಸ್ಕೇರ್ ಟು ಲೈಟ್ ಇಟ್. ಅಕಸ್ಮಾತ್ ಅದು ಲೈಟ್ ಆಗ್ಲಿಲ್ಲ ಅಂದ್ರೆ ಈ ಹುಡುಗಿಗೆ ಅಡುಗೆ ಮಾಡಕ್ ಬರಲ್ಲ ಅಂತ ಅನ್ಕೋಬೇಕು. ನೀನು ಫಸ್ಟ್ ಟಚ್ ಪರ್ಫೆಕ್ಟ್. ಸಿ ಬರ್ತ್ಡೇಸ್ಗೆ ಅಂದ್ರೆ ಓಕೆ, ಕೇಕ್ ಇಷ್ಟ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಏನಾದ್ರೂ ಒಂದು ಬಹಳ ಕೀರ್ ಕದಂ ಅಂತ ಒಂದು ಸ್ವೀಟ್ ಏನಾದ್ರೂ ಬೇಕು ಅಂತಾರೆ. ಇದ್ರಲ್ಲಿ ಏನಿದೆ ಸ್ಪೆಷಲ್ ಅಂತ? ಸಿ ದಿಸ್ ಇಸ್ ಸ್ಪೆಷಲ್ ಫಾರ್ ಮೀ ಅಂತ. ಏನಕ್ಕೆ ಅಂದ್ರೆ ನನಗೆ ಜನರಲಿ ಸ್ವೀಟ್ ಐ ನೋಡ್ ಸ್ವೀಟ್ ಪದ, ನನಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗಲ್ಲ. ನನಗೆ ಯಾವಾಗ್ಲೂ ಖಾರ ಆಗ್ಲೇ ಹೇಳಿದಾನೆ, ನಾನ್ ವೆಜ್ ಚಿಕನ್ ಆ ಥರ ಫೇಷನ. ಒಂದ್ ನಿಮಿಷ ಹೇಳು ಯಾಕೆ ಗೊತ್ತಾ ನಿಂಗೆ ಸ್ವೀಟ್ ಇಷ್ಟ ಇಲ್ಲ? ಯಾರೊಂದು ಸ್ವೀಟ್ ನ ಓಕೆ 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 ಕಂಟಿನ್ಯೂ ಮಾಡ. ಈ ತರ ಎಲ್ಲ ಕಾಂಪ್ಲಿಮೆಂಟ್ ಕೊಟ್ಟರೆ ನನಗೆ ತುಂಬಾ ಕಷ್ಟ ಆಗುತ್ತಪ್ಪ. ಸರಿ ಬೇಡಪ್ಪ. ಮತ್ತೊಂದೇನು ಅಂದ್ರೆ ಇದನ್ನ ತಗೊಂಡು ಹೋಗಕ್ ಈಸಿ ಆಗತ್ತಲ್ವಾ, ಆ ಬಾಕ್ಸಿಗೆ ಹಾಕೊಂಡು ಪೀಸ್ ಕಟ್ ಮಾಡ್ಕೊಂಡು. ಕರೆಕ್ಟ್. ಅದನ್ನ ಹಂಚಕ್ಕೆ ಫ್ರೆಂಡ್ಸಿಗೆಲ್ಲ ಇದನ್ನ ಕಟ್ ಮಾಡ್ಬೋದು. ಅವ್ಳಿಗೆ ಇಷ್ಟ ಕಟ್ ಮಾಡಕ್ಕೆ. ಸೊ ದಿಸ್ ಟಾಪ್ಸ್ ಯುವರ್ ಲಿಸ್ಟ್? ದಿಸ್ ಡಸ್ ನಾಟ್ ಟಾಪ್ ಮೈ ಲಿಸ್ಟ್. ದೇರ್ ಇಸ್ ಅನದರ್ ಅಮೇಜಿಂಗ್ ಸ್ವೀಟ್ ವಿಚ್ ಇಸ್ ಕಾಲ್ಡ್ ಆಸ್ ಕಜ್ಜಾಯ. ಕಜ್ಜಾಯ 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 ಅದು ನಮ್ಮ ಅಜ್ಜಿ ಮಾಡೋದು ಮಾತ್ರ. ಅಜ್ಜಿ ಕೈಯಿಂದ ಕಜ್ಜಾಯ ಅಂದ್ರೆ ಅದು ಹೆಂಗಿರುತ್ತೆ ಅಂದ್ರೆ ಹಬ್ಬದಲ್ಲಿ ಮಾಡ್ತಾರಲ್ವಾ, ಕಜ್ಜಾಯಕ್ಕೋಸ್ಕರ ಆದ್ರೂ ಹಬ್ಬಕ್ಕೆ ಹೋಗ್ಬೇಕು ಅನ್ನೋದರ. ಆಮೇಲೆ ಕಜ್ಜಾಯದಲ್ಲಿ ಏನಾಗಿ ಹೋಗಿರುತ್ತೆ ಅಂದ್ರೆ ಲೈಕ್ ಹೌ ಮಚ್ ಐ ಲವ್ ಕಜ್ಜಾಯ ಅನ್ನೋದಕ್ಕೆ, ಕಜ್ಜಾಯ ಒಂದಿಷ್ಟು ಮಾಡ್ಬಿಟ್ಟು ಒಂದ್ ಡಬ್ಬದಲ್ಲಿ ಹಾಕಿಟ್ಟಿರ್ತಾರೆ. ಓಕೆ, ದೊಡ್ಡ ಡಬ್ಬ ಇರುತ್ತಲ್ವಾ ಅಜ್ಜಿ ಮನೆಗಳಲ್ಲಿ. ಅದೇನಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದಲ್ವಾ ಕಜ್ಜಾಯನ? ಹೌದು. ಸೊ ಅದು ಇಟ್ಟು 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 ಮೇಲ್ಗಡೆ ಇದ್ದ ಕಜ್ಜಾಯದ ಎಣ್ಣೆಗಳೆಲ್ಲ ಕೆಳಗಡೆ ಬಂದು ಅಚ್ಚಂದ ಟೇಸ್ಟ್ ಸಲ್ಕ್ ಇಟ್ ಬಿ ಸಲ್ಕಿಂಗ್ ಇನ್ ಆಯಿಲ್ ಆಯ್ತಾ, ಅದನ್ನು ತಿಂತೀನಿ. ಅದು ಟೇಸ್ಟ್ ಬಹಳ ಟೇಸ್ಟ್ ಇರುತ್ತೆ. ಅದು ಅವಾಗ ಮಾತ್ರ ದಪ್ಪಾಗಿ ಆಯಿಲ್ ಸ್ವಲ್ಪ ಚೀಟ್ ಮಿಲ್ ಟೈಪ್ಸ್ ಎಲ್ಲ ಆಗತ್ತಲ್ವಾ ಅವಾಗ ಅದನ್ನು ತಿನ್ನೋದು. ಅದು ಬೇರೆ ಅಜ್ಜಿ ಕೈ ರುಚಿ, ಅಜ್ಜಿ ಕೈ ರುಚಿ ಬಿಡಕ್ಕಾಗತ್ತಾ ಅಲ್ವಾ? ನಂಗೆ ಬೇರೆ ಏನು ಇಷ್ಟ ಇಲ್ಲ. ಕಜ್ಜಾಯ ದಿಸ್ ಕ್ಯಾರೆಟ್ ಹಲ್ವಾ ಇನ್ನೊಂದು ಮಾತ್ರ. ಸ್ವೀಟ್ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಮೂರು ಸ್ವೀಟ್ ಅವಾಗಲೇ ಇಷ್ಟ. ಜಗತ್ನಲ್ಲಿರೋ ಸ್ವೀಟ್ ಗಳಲ್ಲಿ ಮೂರು ಸ್ವೀಟ್ ನನಗೆ ಇಷ್ಟ. ಇನ್ನೊಂದು ವಿಶೇಷತೆ ಏನ್ ಗೊತ್ತಾ, ಸಾಮಾನ್ಯವಾಗಿ ಬರ್ಫೀಸು ಇಷ್ಟು ದಪ್ಪ ದಪ್ಪಕ್ಕಿರುತ್ತೆ, ಇದು ಥಿನ್ ಲೇಯರಲ್ಲೂ ಮಾಡ್ಬೋದು ನೀವು. ಓ ಯಾವ ನಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಬೋದು. ದಪ್ಪ ಬೇಕಂತ ದಪ್ಪ ಮಾಡ್ಕೋಬಹುದು, ತೆಳು ಬೇಕಂತ ಮಾಡ್ಬೋದು, ಯಾವ ಶೇಪ್ ಅಲ್ಲಿ ಬೇಕಾದ್ರೆ ಕಟ್ ಮಾಡ್ಕೋಬಹುದು. ಇವ್ಳು ಲಭ ಏನ್ ಮಾಡ್ತಿದ್ಲು ಇದೆಲ್ಲ ಆದ್ಮೇಲೆ ಕಟ್ ಮಾಡಕ್ ಅವ್ಳಿಗೆ ಬಹಳ ಇಷ್ಟ. ಒಂಥರ ಡಿಸೈನ್ ಮಾಡಿ ಹಾರ್ಟ್ ಶೇಪ್ ಯಾವ ತರ ಅವ್ಳಿಗೆ ಇಷ್ಟ ಏನೇನೋ ಮಾಡೋದು. ನೋಟಿಸ್ ಮಾಡ್ತಾ ಇದ್ರ ಕಳ್ಳಿ 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 ಅಂತ ಅಲ್ಲಿ ಮೆತ್ತಗೆ ಕಡಲೆ ಕೈ ಹಾಕೊಂಡು ಬಾಯಿ ಕೊಟ್ಟದ ಆಳೆ ಬೈದವೆ ಎತ್ತಿಂದ್ರೆ ಸಣ್ಣ ಆಗ್ತಾರ ಗೊತ್ತಾ, ಡ್ರೈ ಅಲ್ಲ ಅದು. ಅದಕ್ಕೋಸ್ಕರ ಇದನ್ನ ಖಾಲಿ ಮಾಡೋ ಪ್ಲಾನ್ ಇಟ್ಕೋಬೇಡಿ. ನೋಡೋಣ ಹಂಗಾದ್ರೆ, ಇದನ್ನ ಎತ್ಕೊಂಡು ಹೋಗ್ಬಿಡ್ತೀನಿ ಮನೆಗೆ. ಎಪಿಸೋಡ್ ಮುಗಿಯೋಷ್ಟೊತ್ತಿಗೆ ಇಲ್ಲಿ ಡಬ್ಬ. ನಭಾ ಮೂರೇ ಮೂರು ಸ್ವೀಟ್ ನಿನಗೆ ಇಷ್ಟ ಕರೆಕ್ಟಾ, ಬಟ್ ನಾನಂದ್ರೆ ನಿನಗೆ ಪಂಚಪ್ರಾಣ ಅಲ್ವಾ? ಅಯ್ಯೋ ಎದು ಸ್ವೀಟ್ ಎಷ್ಟು ಅದಕ್ಕೆ ಅದಕ್ಕೆಲ್ಲ ಪಟ್ ಪಟ್ ಪಟಾಕಿ ಅಲ್ವಾ? ಪಟಾಕಿ ಹೆಂಗೆ ಪಟಾಕಿಗಳಂದ್ರೆ ಕೈಯಲ್ಲಿ ಬಿಜಲಿ ಪಟಾಕಿ ಇಟ್ಕೊಂಡು ಹಿಂಗೆಲ್ಲ ಎಸಿತಿದ್ರು ಸ್ಟೈಲಾಗಿ. ಬಿಜಲಿ ಅಲ್ಲ ಆಟಮ್ ಲವ್ ಪಟಾಕಿ. ಚಿಕ್ಕ ವಯಸ್ಸಿರ್ಬೇಕಾದ್ರೆ ಅಂದ್ರೆ ದೀಪಾವಳಿ ಹಬ್ಬ ಯೂಸ್ ಟು ಬಿ ಮೈ ಫೇವ್ರೆಟ್ ಹಬ್ಬ. ಓಕೆ, ಆಮೇಲೆ ತುಂಬಾ ಜನ ಮಕ್ಕಳೆಲ್ಲ ಇರ್ತಾರಲ್ಲ, ನಾನೇ ಐ ಆಮ್ ದ ಎಲ್ಡೆಸ್ಟ್ ಮನೆಯಲ್ಲಿ, ನಾನೇ ದೊಡ್ಡ ಮೊಮ್ಮಗಳು, ಪುಟ್ 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 ಜನಗಳೆಲ್ಲ ಇರ್ತಾರೆ ನನ್ನ ಜೊತೆಗೆ. ಅದನ್ನೆಲ್ಲ ಬಾಸ್ ಅರೌಂಡ್ ಮಾಡ್ಕೊಂಡು ನಾನು ಪಟಾಕಿಗಳು ತಗೊಂಬಂದ್ರೆ ಹೆಂಗೆ ಅಂದ್ರೆ ಡಬ್ಬಗಳನ್ನ ತಗೊಂಬರ್ತಾ ಇದ್ರು ಪಟಾಕಿನ. ಸೊ ಅದೇನಂದ್ರೆ ಯಾರಿಗೂ ಕೊಡಲ್ಲ, ನನ್ ಕಂಟ್ರೋಲ್ ಅಲ್ಲಿ ಇರ್ಬೇಕು ಪಟಾಕಿ ಎಲ್ಲ. ಟಿಲ್ ದ ಹಬ್ಬ ಕಮ್ಸ್ ಅವ್ರಿಗೆಲ್ಲ ಒಂದೊಂದು ಇದು ಸುಸುಬತ್ತಿ ಹಿಂಗೆಲ್ಲ ಕೊಟ್ಕೊಂಡು ರೆಸ್ಟ್ ಎವ್ರಿಥಿಂಗ್ ಐ ಶುಡ್. ಪಟಾಕಿ ಬೇಕು ಅಂದ್ರೆ ನನಗೆ ಹೇಳ್ಬೇಕು ಬಂದು ಆ ತರ. ಅಂಡ್ ನಮ್ಮ ಮನೇಲಿ ಅಜ್ಜಿ ತಾತಂಗೆಲ್ಲ ನಾನಂದ್ರೆ ಫೇವ್ರೇಟ್ ಫೇವ್ರೇಟ್. ಅಂಡ್ ದೇ ಶುಡ್ ಲೈಕ್ ನನ್ನ ಕೈಲಿ ತಗೊಂಬಂದು ಕೊಡ್ತಾ ಇದ್ರು. ಲವ್ ಇಟ್. ನನಗೆ 4-5 ದಿನ 6 ದಿನ ವಿಶ್ವ ಸೆಲೆಬ್ರೇಟ್ ದೀಪಾವಳಿ. ಬಟ್ ಅಮ್ಮ ಏನೋ ಪನಿಷ್ಮೆಂಟ್ ಕೊಟ್ಟಿದ್ರಲ್ವಾ? ಅದು ಏನಾಗೋಗಿದೆ ಅಂದ್ರೆ ಎಲ್ಲ ಹೊಡೆದು ಹೊಡೆದು ಖಾಲಿ ಆಗೋಯ್ತು ನನ್ನ ಪಟಾಕಿಗಳೆಲ್ಲ. ಸೊ ಲಕ್ಷ್ಮಿ ಪಟಾಕಿ ಒಂದಿತ್ತು, ಟುಸ್ ಪಟಾಕಿ ಬರುತ್ತಲ್ಲ. ಸೊ ಟುಸ್ ಪಟಾಕಿ ಲೈಯಿಂಗ್ ಸಂವೇರ್ ಹೋದೆ ರೈಸೋ. ಓ ಎಲ್ಲ ಖಾಲಿ ಆಗುತ್ತೆ, ಏನ್ ಮಾಡೋದು? ಓ ಅದನ್ನ ತಗೊಂಬಂದು. ನಾನು ಯಾರೋ ಮಾಡದನ್ನ ನೋಡಿದ್ದೆ ಇದನ್ನ, ಬಟ್ ಐ ಡಿಂಟ್ ನೋ ಹೌ ಇಟ್ ಇಸ್ ಎಕ್ಸಾಕ್ಟ್ಲಿ ಡನ್. ಓಕೆ, ಏನ್ ಮಾಡಿದೆ, ಎಲ್ಲ ಓಪನ್ ಮಾಡಿದೆ, ಅದ್ರ ಒಳಗಡೆ ಪೌಡರ್ ಇರುತ್ತಲ್ವಾ, ಅದನ್ನೇನ್ ಮಾಡಿದೆ ಒಂದ್ ಪೇಪರ್ ಒಳಗ್ ಹಾಕ್ದೆ. ಓಕೆ, ಅದನ್ನ ಹಾಕ್ಬಿಟ್ಟು ಯು ಆರ್ ಸಪೋಸ್ ಟು ಪುಟ್ ಇಟ್ ಆನ್ ಟಾಪ್ ಆಫ್ ದ ಇದು ಫ್ಲೇಮ್ ಆಗುತ್ತೆ.
ನಾನೇನ್ ಮಾಡ್ದೆ, ನನ್ನ ಅದು ಗೊತ್ತಿಲ್ಲ ನನಗೆ, ಆ ಪೇಪರ್ ಜೊತೆಗೇನೆ ಫ್ಲೇಮಿಗೆ ಇಟ್ಬಿಡ್ದೆ. ಅಯ್ಯಯ್ಯೋ ಅಂತ ಬಂದ್ಬಿಡ್ತು. ದೀಸ್ ಟೂ ಫಿಂಗರ್ಸ್ ಫುಲ್ಲು ಇಟ್ ಬರ್ಂಟ್ ಆಫ್. ಆಮೇಲೆ ಮನೆಗೂ ಹೋಗಿಲ್ಲ ಡೈರೆಕ್ಟ್ ಆಗಿ, ಪಕ್ಕದ ಮನೆ ಆಂಟಿ ಹತ್ರ ಹೋಗಿ ಅವರೆಲ್ಲ ನನ್ನ ಪ್ಯಾಸಿಫೈ ಮಾಡ್ತಿದ್ದಾರೆ. ಅಯ್ಯೋ ಏನಾಗಲ್ಲ, ಯಾವ ಅನ್ಭವ ಗೊತ್ತಿಲ್ಲ, ಏನಾಗ ಸಂಜೆ ಆದ್ಮೇಲೆ ಯಾಕೆ ಬರ್ಲಿಲ್ಲ ಇವಳು, ಎಷ್ಟು ಗಾನ್ ಅಂತ ಅಂದಾಗ ನನ್ನ ಕಸಿನ್ ಒಬ್ಬಳಿದ್ದಾಳೆ ರಾಗ ಅಂತ. ಇಸ್ ಆಲ್ವೇಸ್ ಬಿನ್ ಲೈಕ್ ಫುಲ್ ಪಿನ್ನಿಂದ ಅಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಟೈಪ್. ಸೊ ಶೀಸ್ ಗಾನ್ ಇಟ್ಟವಳು ಅಮ್ಮ. ಆಮೇಲೆ ಬಂದು ಸಿಟ್ಟು ಹೇಳಿದೀನಿ ಮಾಡಬೇಡ ಮಾಡಬೇಡ ಅಂತ. ಆಮೇಲೆ ಕೊನೆಗೆ ನೈಟು ಹೊರಗಡೆ ಮನೆಯಿಂದ ಹೊರಗಡೆ ಕೂರ್ತಿರೋದು ಅಂದ್ರೆ, ಯಾರಾದ್ರೂ ಮಕ್ಕಳು ಅತಿ ಬುದ್ಧಿವಂತಿಕೆ ಅತಿ ಮಾಡಕ್ ಹೋದ್ರೆ ನೋಡಿ ಏನಾಗುತ್ತೆ ಅಂತ ಕತೆ. ನಿಂಗೆ ಕುತ್ಕೊಂಡಿದ್ದೆ ನನ್ನ ಮನೆ ಮುಂದೆ. ಏನ್ ಗೊತ್ತಾ, ಆ ಲಕ್ಷ್ಮಿ ಪಟಾಕಿ ಟಿಸ್ ಆಗಿದ್ರೇನು, ಈ ಭಾಗ್ಯ ಲಕ್ಷ್ಮಿ ಪಟಾಕಿ ಫುಲ್ ಫೈರಿಂಗ್ ಫುಲ್ ಫೈರಿಂಗ್ ಸ್ಟ್ರಾಂಗ್ ಸ್ಟ್ರಾಂಗ್ ಭಾಗ್ಯ ಲಕ್ಷ್ಮಿ ಪಟಾಕಿ. ಕೈ ಬಾಯಿ ಇದು ಎರಡಕ್ಕೂ ಒಂದೇ ಮ್ಯಾಟರ್ ಅಲ್ಲಿ ಫುಲ್ ಸಿಂಕ್ ಇರೋದು. ಯಾವ ವಿಷಯ ಗೊತ್ತಾ, ಯಾರಾದ್ರೂ ರುಚಿ ರುಚಿಯಾಗಿ ಮಾಡಿ ಹಾಕಿದ್ರೆ ಹಿಂಗ್ ತಗೊಂಡು ಹಿಂಗ್ ಬಾಯಿಗೆ ಹಾಕೊಳ್ಳೋದು, ಅಂದ್ರೆ ಈ ಬಾಯಿಗೆ ಒಂದು ಬ್ರೇಕ್ ಬೇಕು ಅಂತ ಅರ್ಥ. ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಅಷ್ಟೊತ್ತಿಗೆ ಅದಕ್ಕೆ ತುಪ್ಪ ಸೋರ್ಕೊಂಬೇಕು. ಇದು ಹಿಂಗ್ ಮಾಡ್ತಾ ಇರಪ್ಪ, ತುಪ್ಪ ಸೋರ್ತೀರಾ? ಇನ್ನು ತುಪ್ಪ ಬೇಕಾ? ಸ್ವಲ್ಪ ಸಾಕು. ಸುಮ್ನೆ ಅದು ಅಂಟ್ಕೋಬಾರ್ದು ಅಂತ. ಓಕೆ, ಬಟ್ ಆಕ್ಚುಲಿ ತುಪ್ಪ ಯಾವಾಗುತ್ತಾ ಪ್ಲೇಟ್ ಮೇಲೆ ನೀಟಾಗಿ ಸೌರಕ್ಕೆ, ಅದು ಬರ್ಫಿ ಹಾಕಿದ ತಕ್ಷಣ ಬರ್ಫಿ ಅಂಟ್ಕೋಬಾರ್ದು ಪ್ಲೇಟ್ಗೆ ಅಂತ ಅಷ್ಟೇ. ಹೌದೌದು. ಸರಿ, ಆಫ್ ಮಾಡ್ಬಿಡ್ಲ? ಆಯ್ತಾ? ಪಕ್ಕನಾ? ಶೋರಾ? ಅದು ಮತ್ತೆ ಬೇಗ ಹಾಕ್ಬಿಡ್ಬೇಕು, ಇಲ್ಲಾಂದ್ರೆ ನೋಡಿ ಎಷ್ಟು ಬೇಗ ಗಟ್ಟಿ ಆಗ್ಬಿಡುತ್ತೆ ಅಂತ. ಹೌದು. ಆರು ದರ್ಬಾರು ಬರ್ಫಿ ಆರು ಬೇಕಿವಾಗ ನೋಡಿ. ಆಯ್ತು, ಹಾಗೆ ಕಟ್ ಮಾಡೋಣ ಬಾ. ಇಷ್ಟು ಬೇಗನಾ? ಇಲ್ಲಾಂದ್ರೆ ಗಟ್ಟಿ ಆದ್ರೆ ಮಾಡಕ್ ಆಗಲ್ಲ. ಮಾಡ ಕಟ್ಟು, ಕಮ್ ಆನ್, ನಿಮ್ ಬರ್ಡೇ ಸೆಲೆಬ್ರೇಟ್ ಮಾಡು. ಆಗ್ಲೇ ಗಟ್ಟಿ ಆಗೋಯ್ತು. ಆಗೋಯ್ತು, ಬೇಗ ಬೇಗ ಕಟ್ ಮಾಡು. ಹ್ಯಾಪಿ ಬರ್ತ್ಡೇ ದಿಯಾನ ಬಾ, ಹ್ಯಾಪಿ ಬರ್ತ್ಡೇ ಟು ಮೀ. ಎಲ್ಲದು ಪ್ಲೇಟು ಕಟ್ ಮಾಡ್ಬಿಡ್ತೀಯಮ್ಮ ನೀನು ಭದ್ರ. ಸೊ ಒಂದು ಕೆಲಸ ಮಾಡೋಣ, ಗೋಡಂಬಿ ದ್ರಾಕ್ಷಿ ಯಾವಾಗ್ಲೂ ಇಲ್ಲಿ ಇದ್ದೇ ಇರುತ್ತೆ. ಸೊ ಬೇಕಾದವರು ಇದನ್ನು ಹಾಕೋಬಹುದು. ಹೇ, ಹಾಗೆ ನಾನು ಡೆಕೋರೇಟ್ ಮಾಡ್ಲಾ ಒಂದೊಂದಕ್ಕೆ. ಹೆಂಗಿದ್ರ ಸೊ ಪೀಪಲ್ಸ್, ದಿ ಅಮೇಝಿಂಗ್ ಆರು ದರ್ಬಾರು ಬರ್ಫಿ ಇಸ್ ರೆಡಿ. ಬ್ಯಾಟಿಂಗ್ ಮಾಡೋಣ ಇವಾಗ. ಕಮ್ ಆನ್, ಲೆಟ್ಸ್ ಗೋ ಟು ದ ಡೈನಿಂಗ್ ಟೇಬಲ್. ನೀ ಯಾರು ಯಾರು ನೀ ಯಾರು ಅಂತ ಕೇಳಿದ್ರೆ, ನಾನು ಆರು ದರ್ಬಾರು ಬರ್ಫಿ ಅಂತ ಈ ಬರ್ಫಿ ಸ್ವೀಟ್ ಆಗಿ ಹೇಳುತ್ತೆ. ಸೊ ಈ ಸ್ವೀಟ್ ಅನ್ನ ನೀವು ಮಾಡಬೇಕು ಅಂದ್ರೆ ಒಂದ್ ರೌಂಡ್ ಇಂಗ್ರೀಡಿಯಂಟ್ಸ್ ನೋಡೋಣ. ಒಂದ್ ಸ್ಮಾಲ್ ರೀಕ್ಯಾಪ್ ಅಲ್ಲಿ, 6 ಕಪ್ ಬರ್ಫಿ, ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು 1 ಬಟ್ಲು, ಸಕ್ಕರೆ 3 ಬಟ್ಲು, ತುಪ್ಪ 1 ಬಟ್ಲು, ಕಾಯಿತುರಿ 1 ಬಟ್ಲು, ಯಾಲಕ್ಕಿ ಪುಡಿ ಚಿಟಿಕೆ, ಗೋಡಂಬಿ ಅಲಂಕಾರಕ್ಕೆ, ಹಾಲು 1 ಬಟ್ಲು. ಮಾಡುವ ವಿಧಾನ: ಬಾಣ್ಲೆಗೆ ಕಡಲೆ ಹಿಟ್ಟು, ಕಾಯಿತುರಿ, ಹಾಲು, ತುಪ್ಪ, ಸಕ್ಕರೆ, ಯಾಲಕ್ಕಿ ಪುಡಿ ಹಾಕಿ ಕಲಸಿದ ನಂತರ ಸ್ಟವ್ ಅನ್ನ ಆನ್ ಮಾಡಿ ಸುಮಾರು 10 ನಿಮಿಷಗಳ ಕಾಲ ಹದ ಬರೋವರೆಗೂ ಕೈ ಆಡಿಸಿ. ಪಾಕ ಹದ ಬಂದ ನಂತರ ತುಪ್ಪ ಸವರಿದ ಪ್ಲೇಟ್ಗೆ ಹರಡಿ. ಗೋಡಂಬಿಯಿಂದ ಅಲಂಕರಿಸಿ ಬೇಕಾದ ಆಕಾರದಲ್ಲಿ ಕಟ್ ಮಾಡಿಕೊಂಡ್ರೆ ಸಿಹಿಯಾದ 6 ಕಪ್ ಬರ್ಫಿ ರೆಡಿ ಟು ಈಟ್. ನಾಟ್ ಫೇರ್ ಯಾ ನಭಾ, ಬರೀ ನಿನ್ ಬರ್ಡೇ ಮಾತ್ರ ಯಾಕೆ ಸೆಲೆಬ್ರೇಟ್ ಮಾಡಿದ್ವಿ? ಇವಾಗ ನನಗೂ ಇಷ್ಟ ಆಗ್ತಿದೆ ಇದು, ನನ್ನ ಬರ್ಡೇನು ಸೆಲೆಬ್ರೇಟ್ ಮಾಡಿ. ಬರ್ಡೇ ಮಾಡೋಣ ಇವಾಗ. ಓಕೆನಾ? ಸೊ ಇವಾಗ ಹ್ಯಾಪಿ ಬರ್ಡೇ ಸಿಟಿ ಅನ್ಬೇಕು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಶ್ರುತಿ. ಬರ್ಡೇ ಹಾಡ್ ಮಾತ್ರ ನಿಮಗೆ ಪ್ಲೇಟ್ ಎಲ್ಲ ಕೊಡಲ್ಲಮ್ಮ. ಏ ಬೇಡ, ಇವತ್ತು ನಾನು ಶ್ರುತಿ ಕೊಡ್ತೀನಿ. ಸಿ ಸಿ ಯಾವಾಗ್ಲೂ ನಿನಗೆ ನಾನು ಮಾಡ್ಕೊಡ್ತೀನಲ್ವಾ, ಈ ಸರಿ ಶ್ರುತಿಗೆ. ಎಲ್ಲೋ ಬರ್ನಿಂಗ್ ಸ್ಮೆಲ್ ಬರ್ತಾ ಇದೆಯಲ್ಲ ಅಮ್ಮಂಗ. ಇರ್ಲಿ, ಮನೆ ಬಂದ್ಮೇಲೆ ನೋಡ್ಕೊಳ್ತೀನಿ. ಸಾಮಾನ್ಯವಾಗಿ ಅಮ್ಮ ಹೇಳ್ತಾರೆ ಬಾ ಮನೆಗೆ ನೋಡ್ಕೊಳ್ತೀನಿ ಅಂತ, ಅಮ್ಮನ್ಗಿರ್ಲಿ ಮನೆಗೆ ಬಂದ್ಮೇಲೆ ನೋಡ್ಕೊಳ್ತಾರೆ ಅಂತ. ಈ ಸ್ಪೂನ್ ಎಲ್ಲ ಬೇಡ, ಕೈಯಲ್ಲೇ ಬೇಡ. ಅದೇನ್ ಮಾಡ್ಬೇಕು ಗೊತ್ತಾ, ಮತ್ತೊಂದ್ ಪ್ಲೇಟಿಂಗ್ ಹೀಗೆ ಇದ್ ಮಾಡಿದ್ರೆ ಮಡ್ಚಿದ್ರೆ. ಇಲ್ಲ, ನೀವೇ ಕೈಯಲ್ಲಿ ಒಂದ್ ಪೀಸ್ ಮಾಡ್ಕೊಟ್ಬಿಡಿ ನನಗೆ, ಅದನ್ನ ಅವಾಗ ತೆಗಿಯಕ್ ನಿಂಗೆ ಅನ್ಸಲ್ಲ. ಎಷ್ಟು ವರ್ಷಗಳಿಂದ. ಹ್ಯಾಪಿ ಬರ್ತ್ಡೇ ಬೇಬಿ ಅಲ್ವಾ, ಚೂರ್ ನಾನು ಫೋಟೋ ಸೆಲ್ಫಿ
ಮಗಳು ಲವ್ ಸೆಂಟಿಮೆಂಟ್ ಹೋಗಲ್ಲ. ಇವಾಗ ನಾವು ಡಬಲ್ ಅಕ್ಕಿಗೆ ಡಬಲ್ ತಿನ್ಸೋಣ. ಓಕೆ ನಮ್ಮ ನೀನು ನಾನು ಜೊತೆಗೆ ಕಮಾನ್ 1 2 3 ಕಚ್ಚಿ ಇಡು. ಹೆಂಗೆ ಅದು ನಮ್ಮ ಅಮ್ಮಗೆ ಆ್ಯಪಲ್ಲಿ ಸುಮ್ಮನೆ ಶಾಸ್ತ್ರ ಮಾಡ್ಬಿಟ್ಟು ಚೆನ್ನಾಗಿದೆ. ನೀನು ಅವ್ರನ್ನ ಡಯಟ್ ಕಾನ್ಶಿಯಸ್ ಮಾಡಿದ್ಯಾ? ಇರ್ಬೇಕು ವೆಲ್ ಕಾನ್ಶಿಯಸ್. ಈ ತರ ರುಚಿ ರುಚಿಯಾಗಿ ಯಾರಾದ್ರೂ ಮಾಡಿ ಹಾಕ್ಲಿ ಅಂತ ನನಗೆ ಆಸೆ ಇದೆ. ನಭಾ ಆಕ್ಟ್ರೆಸ್ ಆಗ್ಬೇಕು ಅಂತ ನಿಮಗ್ ಬಹಳ ಆಸೆ ಐತಂತೆ. ಆಕ್ಟ್ರೆಸ್ ಮತ್ತೆ ಅವಳೊಂದು ಸೆಲೆಬ್ರಿಟಿ ಆಗ್ಬೇಕು ಅಂತ ಬಹಳ ಇಷ್ಟ ಆಯ್ತು. ಫೀಲ್ಡ್ ಬಟ್ ಸೆಲೆಬ್ರಿಟಿ ಆಗ್ಬೇಕು. ಸೆಲೆಬ್ರಿಟಿ ಸಾಮಾನ್ಯವಾಗಿ ಎಲ್ಲ ತಂದೆ ತಾಯಿರು ನೀನ್ IAS ಎಕ್ಸಾಮ್ ಬರೀ, ನೀನ್ ಇಂಜಿನಿಯರ್ ಆಗು, ನೀನ್ ಡಾಕ್ಟರ್ ಆಗು ಅಂದ್ರೆ ವೊಕೇಶನಲ್ ಕೋರ್ಸಸ್ ಅಲ್ಲಿ ಯಾರಾದ್ರೂ ಏನಾದ್ರು ಮಾಡ್ತೀನಿ ಅಂದ್ರೆ ಸ್ವಲ್ಪ ತಗದಗ ಅನ್ನತ್ತೆ, ಭಯ ಆಗತ್ತೆ. ಬಟ್ ನೀವು ತುಂಬಾ ಡಿಫ್ರೆಂಟ್, ನಿಮ್ ಮಗಳು ಈ ತರಾನೇ ಒಂದ್ ಫೀಲ್ಡ್ ಅಲ್ಲಿ, ಅದು ಸಿನಿಮಾ ಅನ್ನೋ ಫೀಲ್ಡ್ ಅಲ್ಲಿ ಬರ್ಬೇಕು ಅಂತ ಆಸೆ ಪಟ್ಟು ಇಷ್ಟು ಪ್ರೋತ್ಸಾಹ ಕೊಡ್ತಾ ಇದೀರಾ? ಅದೇ ಸಿನಿಮಾ ಇಸ್ ವಾಟ್ ಐ ಚೋಸ್. ಸಿನಿಮಾ ಆಕ್ಟಿಂಗ್ ಇಸ್ ವಾಟ್ ಐ ಚೋಸ್, ಬಟ್ ಆರ್ಟ್ ರಿಲೇಟೆಡ್ ಏನು, ಬಿಕಾಸ್ ಐ ವಾಸ್ ಗುಡ್ ಅಟ್ ಪೇಂಟಿಂಗ್, ಐ ವಾಸ್ ವೆರಿ ಗುಡ್ ಪೇಂಟರ್, ಡಾನ್ಸ್ ಮಾಡ್ತಾ ಇದ್ದೆ, ಸಿಂಗ್ ಸ್ಕೂಲಲ್ಲೆಲ್ಲ ಕಂಪೇರಿಂಗ್ ಮಾಡ್ತಾ ಇದ್ದೆ, ಡಿಬೇಟ್ ಕಾಂಪಿಟೇಷನ್, ಡಿಬೇಟ್ ಅದೆಲ್ಲ. ಸೊ ಎನಿ ಆಂಕರಿಂಗ್, ಆ ಸಣ್ಣವಳಿಂದಾನೆ ಆಂಕರಿಂಗ್ ಸ್ಕೂಲ್ ಡೇಸ್ಗೆಲ್ಲ. ಸೊ ಅವ್ರ ಅಮ್ಮನ ಆಸೆ ಏನಾಗಿತ್ತು ಅಂದ್ರೆ ನಮ್ಮ ಕರ್ನಾಟಕದ ಯೂಸಫ್ ಅರಾಕಲ್ ತರ ಒಂದು ದೊಡ್ಡ ಪೇಂಟರ್ ಆಗ್ಬೇಕು, ಇಲ್ಲಿದ್ರೆ ಪಟ್ ಪಟ್ ಪಟಾಕಿ ಶ್ರುತಿ ಇದ್ರೆ ಒಂದು ದೊಡ್ಡ ಟಾಕರ್ ಆಗ್ಬೇಕು. ಬಟ್ ಟೆಲ್ ಮೀ ಅಬೌಟ್ ದಟ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ನಿನಗೆ ಹಾರ್ಸ್ ಅಂದ್ರೆ ಭಯ ಅಲ್ವಾ? ನನಗೆ ಆಕ್ಚುಲಿ ಮುಂಚೆ ಭಯ ಇರಲಿಲ್ಲ, ಹಾರ್ಸ್ ರೈಡಿಂಗ್ ಕಲಿಬೇಕು ಅಂತ ಹರ್ಷ ಮಾಸ ಯಾವಾಗ ಹೇಳ್ದ, ಕುದ್ರೆ ಅಲ್ವಾ, ವಾಟ್ ಇಸ್ ಕುದ್ರೆ, ಬಾರಿ ಹಾರ್ಸ್ ರೈಡಿಂಗ್ ಎವ್ರಿವನ್. ಆಮೇಲೆ ಅದ್ರ ಮೇಲೆ ಹತ್ತು ಕುತ್ಕೊಂಡಾಗ ಐ ರಿಯಲೈಸ್ ಇಟ್ಸ್ ರೈಡ್, ಬಿಕಾಸ್ ನಿನಗೆ ಕಾರು ಅಥವಾ ಬೇರೆ ಏನಾದ್ರು ಅಂದ್ರೆ ಇಟ್ಸ್ ಅ ಮಷೀನ್, ಕಂಟ್ರೋಲ್ ಇದೆ, ಬ್ರೇಕ್ ಆಗದೆ ನಿಂತು ಬಿಡುತ್ತೆ ಅಷ್ಟೇ. ಹಾರ್ಸ್ ಇಸ್ ಅ ಲಿವಿಂಗ್ ಬೀಯಿಂಗ್ ಅಂದ್ರೆ ಅದು ಯಾವ ತರ ರಿಯಾಕ್ಟ್ ಆಗುತ್ತೆ ನಿಮ್ಗೆ ಗೊತ್ತಿಲ್ಲ. ಅಂದ್ರೆ ಹಾರ್ಸ್ ಅದರಲ್ಲೂ ಸ್ಪೆಷಲಿ ಬೇರೆ ಬೇರೆ ಹಾರ್ಸಸ್ ಬಿಹೇವ್ ಇನ್ ಅ ಡಿಫ್ರೆಂಟ್ ವೇ. ಸೊ ವೇ ಒಂದು ಹಾರ್ಸ್ ರನ್ಸ್ ವೆರಿ ಫಾಸ್ಟ್. ನಾನು ವೆನ್ ಐ ವಾಸ್ ಲರ್ನಿಂಗ್ ದೇರ್ ವಾಸ್ ದಿಸ್ ಹಾರ್ಸ್ ಕಾಲ್ಡ್ ಸೂರ್ಯಪುತ್ರ ಅಂತ, ಸಿಕ್ಕಾಪಡೆ ಓಡಕ್ ಇಷ್ಟ, ಅದಕ್ಕೆ ಸುಮ್ಮನೆ ಇರುತ್ತೆ, ಹುಚ್ಚದಂಗ್ ಓಡ್ಬಿಡ್ತೆ ಒಂದೇ. ಸೊ ದಟ್ ಹೌ ಇನ್ನೊಂದು ಹಾರ್ಸ್ ಹಿಂದೆ ಬರೋದಿಗೆ ಬದಿಬೇಕು, ಆಲ್ ದಟ್ ಕ್ವಾಲಿಟೀಸ್ ಎಲ್ಲ ಆಗೋಕೆ ನನಗೆ. ಆಮೇಲಿಂದ ಐ ವಾಸ್ ವೆರಿ ಸ್ಕೇರ್ಡ್, ಒಂದು ವಾರ ಏನೋ ತುಂಬಾ ಐ ವಾಸ್ ವೆರಿ ಸ್ಕೇರ್ಡ್. ಆಮೇಲೆ ಗಾಟ್ ಯೂಸ್ ಟು ಇಟ್. ಆ ಸೂರ್ಯಪುತ್ರ ಬೆಳಿಗ್ಗೆ ಫುಲ್ಲು ಯುನೋ ಇಟ್ ವಾಸ್ ವಾಕಿಂಗ್, ಸೆಕೆಂಡ್ ಬ್ಯಾಚ್ ಇಷ್ಟು ವಾಕ್ ಎಲ್ಲ ಮಾಡಿ ವಾರ್ಮಪ್ ಆಗಿತ್ತು, ಹೋಗ್ತಾ ಇದ್ವಿ ಹೋಗ್ತಾ ಇದ್ವಿ, ನಡೀತಾ ಇರ್ಬೇಕಾದ್ರೆ ಸಡನ್ ಆಗಿ ಇಟ್ಟು ಕಾಫ್ ಅಂತ ಬಿದ್ಯಾ ಆಲ್ಮೋಸ್ಟ್ ಲೈಕ್ ಹಿಂಗಾಗಿ ಆಮೇಲೆ ಕುತ್ಕೆ ಮೇಲೆ ಬಂದು ಕುತ್ಕೊಂಡ್ಬಿಡಿದೆ. ಹೌ ಟ್ರೈಟ್ ಲೈಕ್ ಯುನೋ ಫಸ್ಟ್ ನಿನಗೆ ಲೆಸನ್ ಹೇಳ್ಕೊಡೋದೆ ಅಷ್ಟು, ಏನೇ ಆದ್ರೂ ಯು ಶುಡಂಟ್ ಲೆಟ್ ದ ಹಾರ್ಸ್ ಥಿಂಗ್ ದಟ್ ಯು ಆರ್ ಸ್ಕೇರ್ಡ್. ಕರೆಕ್ಟ್, ಅಂಡ್ ಆನಿಮಲ್ಸ್ ಕ್ಯಾನ್ ಸೆನ್ಸ್ ಫಿಯರ್. ಮುಗೀತು ಕತೆ. ಈ ಬರ್ಫಿ ಹೆಸರೇನ್ ಹೇಳಿ? ಆರು ದರ್ಬಾರು ಬರ್ಫಿ ಅಂತ. ಸೊ ಅಂದ್ರೆ ಒಂದ್ಸತಿ ಅಲ್ಲ, ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ತಿಂತಾನೆ ಹೋಗ್ಬೋದು, ಯು ಜಸ್ಟ್ ಕಾಂಟ್ ಸ್ಟಾಪ್. ಬಟ್ ನಾನು ನನ್ನ ಮಾತನ್ನ ಸ್ಟಾಪ್ ಮಾಡಬೇಕು. ಸೊ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಗೋಲ್ಡ್ ವಿನರ್ ರಿಫೈನ್ಡ್ ಸನ್ ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ ಪಟ್ ಪಟಾಕಿ ಶ್ರುತಿ, ವೆಲ್ಕಮ್ ಬ್ಯಾಕ್. ಗೋಲ್ಡ್ ವಿನರ್ ರಿಫೈನ್ಡ್ ಸನ್ ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ ಪಟ್ ಪಟಾಕಿ ಶ್ರುತಿ. ವಜ್ರಕಾಯ ಸಿನಿಮಾಲಿ ಪಟಾಕ ಅಂತ ಹೆಸರು ಕೊಟ್ಟರು, ನಾವು ಇವ್ರನ್ನ ಲೇಡಿ ಮಗದೀರ ಅಂತ ಕರಿತೀವಿ. ಆ ರೇಂಜ್ಗೆ ಹಾರ್ಸ್ ರೈಡಿಂಗ್ ಮಾಡಿದ್ದಾರೆ ಅಲ್ವಾ? ದ ಒನ್ ವಿಚ್ ಐ ಶಾಟ್ ಸಿನಿಮಾದಲ್ಲಿ, ಅದು ನಾನು ಮುಂಚೆ ಓಡಿಸಿಲ್ಲ ಅದನ್ನ. ಓಕೆ, ಶೂಟಿಂಗ್. ಸೊ ನಿನ್ ಪ್ರಾಕ್ಟೀಸ್ ಹಾರ್ಸ್ ವಾಸ್ ಡಿಫರೆಂಟ್. ಪ್ರಾಕ್ಟೀಸ್ ಹಾರ್ಸ್ ಆರ್ ದ ಹಾರ್ಸ್ ನಿನ್ಗೆ ಕಲಿಯೋ ಅಂತ ಕುದುರೆ, ಬಟ್ ಇದ್ರಲ್ಲಿ ಓಡಿಸಿದ್ದು ಇಟ್ಸ್ ಅ ಸಾಫ್ಟರ್ ಹಾರ್ಸ್ ಆಕ್ಚುಲಿ. ಬಟ್ ಏನಾಯ್ತು, ನನ್ನ ಜೊತೆಗೆ ದೇರ್ ಆರ್ 20 ಹಾರ್ಸಸ್ ಹಿಂದ್ಗಡೆ. ಆ ಸೀನಲ್ ಫಸ್ಟ್ ಸೀನ್ ಅಲ್ಲಿ 20 ಹಾರ್ಸಸ್ ಅಲ್ವಾ. ಏನಾಯ್ತು, ಇದು ಓಡಿಸ್ತಾ ಇದೆ ಓಡಿಸ್ತಾ ಇದೆ, ಹಿಂದ್ಗಡೆ ಬೇರೆ ರೈಡರ್ಸ್ ಓಡಿಸ್ತಾ ಇದ್ರು, ಅಂಡ್ ಜೋರಾಗಿ ಓಡಕ್ ಶುರು ಆಯ್ತು. ಅದು ಇದು ಇನ್ಫ್ಲೂಯೆನ್ಸ್ ಆಗೋಯ್ತು ಹಿಂದ್ಗಡೆ. ಆ ಶಾರ್ಟ್ ಅಲ್ಲಿ ಟುಕ್ ಆಫ್, ಐ ಆಮ್ ಲೈಕ್ ಲಿಟ್ರಲಿ ಒಂದು ಐ ಥಿಂಕ್ ಇಟ್ಸ್ 100 kilometers ಪರ್ ಅವರ್ ಸ್ಪೀಡ್ ಅಲ್ಲಿ ಐ ಆಮ್ ಇನ್ ದ ಏರ್ ಲೈಕ್ ದಿಸ್. When it's hot, it's so good, mukhadalli expression. And thank God I was wearing the glasses. Kannallella kannu tumku bidide nanage hege like that. Amele camera ide anta nanage gothittu, camera tanka nanage I can't do anything anta. Camera inge hod takshane I am so hard after all, was too strong, very strong. Amele of course master had taken care of it, gothittu horse ella andrenu ella nilisidru janagalna ella. So they came and they you know stop madidru. ಕೈಯಲ್ಲಿ ತುಪ್ಪ ಇದೆ, ವಾಶ್ ಮಾಡ್ಕೊಳ್ಳೋಣ. ಕಮ ಆನ್, ಆಗ್ತಾ ಇಲ್ಲ ಆಗ್ತಾ ಇಲ್ಲ,
ಸ್ಟಾಪ್ ಮಾಡಕ್ಕಾಗ್ತಾ ಇಲ್ಲ. ಐ ಮೀನ್ ಲವ್ ವಿತ್ ದಿಸ್ ಸ್ವೀಟ್. ಎಷ್ಟು ಅದ್ಭುತವಾಗಿ ಮಾಡಿದ್ರಾ ನೀವು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನವೈನೋ ಯಾಕೆ ನೀನು ತುಂಬಾ ಇಷ್ಟ ಕೇಕ್ ಕಟಿಂಗ್ ಬದಲು ಬರ್ಫಿ ಕಟಿಂಗ್ ಯಾಕೆ ಮಾಡ್ತೀಯ ಅಂತ. ಗೊತ್ತಾಯ್ತಲ್ವಾ, ಖಂಡಿತ ತುಂಬಾ ಚೆನ್ನಾಗಿ ಮಾಡಿದೀರಾ. ನಿಜವಾಗ್ಲೂ ಹೇಳ್ತೀನಿ, ನೀವು ಇವತ್ತೇ ನಿಮ್ಮ ಮನೇಲಿ ಇದನ್ನ ಟ್ರೈ ಮಾಡ್ಬೇಕು ಅಷ್ಟೇ. ಭಾಗ್ಯಲಕ್ಷ್ಮಿ, ನೀವು ಬಂದು ನಮ್ಮ ಭಾಗ್ಯ ಓಪನ್ ಆಗೋಯ್ತು. ಇಷ್ಟು ಒಳ್ಳೆ ಬರ್ಫಿ ತಿನ್ಸಿದೀರಾ, ಬಟ್ ಇಲ್ಲಿ ಬಂದು ಸ್ಟಾರ್ಸ್ ಅಭಿರುಚಿಯಲ್ಲಿ ಅಡುಗೆ ಮಾಡ್ಕೊಟ್ಟಿದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಯ್ತು. ಸಾಮಾನ್ಯವಾಗಿ ಈಗ ನೀವು ಮನೇಲಿ ಅಡುಗೆ ಮಾಡ್ತಾ ಇರ್ತೀರಾ, ಬಟ್ ಇಡೀ ಲೋಕದ ಮುಂದೆ ಇನ್ಫ್ಯಾಕ್ಟ್ ಇವತ್ತು ನಿಮ್ಮ ಕೈ ರುಚಿ ಗೊತ್ತಾಗಿದೆ. ಅದು ನನ್ನ ಮಗಳ ಕಡೆಯಿಂದ, ಅದಿನ್ನು ಖುಷಿ ಆಯ್ತು ನನಗೆ ಅಲ್ವಾ. ಆ ಕ್ರೆಡಿಟ್ ಅಲ್ಲಿ ಇವಳಿಗೆ. ಸೊ ಸ್ವೀಟ್. ಮೈ ಮಾಮ್ ಇಸ್ ಆಲ್ವೇಸ್ ಸ್ವೀಟ್ ಅಂಡ್ ಶಿ ಪ್ರಿಪೇರ್ಸ್ ಅಮೇಸಿಂಗ್ ಡಿಶ್. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿರೋದು ಯಾವ್ದಾದ್ರು ಮಾಡ್ತಾರೆ. ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಭಾಗ್ಯ ಅವ್ರಿಗೆ ಹೇಳ್ತಾ ಇದೀವಿ. ಮಮ್ಮಿ ಅವ್ರಿಗೆ, ಮಮ್ಮಿನ ಬಿಟ್ಬಿಟ್ಟು ವಾಪಸ್ ಬಂದೇ ಬರ್ಬೇಕು ನಾವು. ನಾಳೆ ಮಧ್ಯಾಹ್ನ ಸ್ಟಾರ್ ಸವಿರುಚಿ ಎಪಿಸೋಡ್ ಅಲ್ಲಿ ಯಾರಿರ್ತಾರೆ, ಯಾರ ಕೈ ರುಚಿನ ಟೇಸ್ಟ್ ಮಾಡ್ತೀವಿ? ಮುಖ್ಯವಾದ ವಿಷಯ ಏನ್ ಗೊತ್ತಾ, ನಬ ಬಹಳ ಇಂಟೆಲಿಜೆಂಟ್ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂಡ್ ಅವಳು ಮ್ಯಾಥಮೆಟಿಕ್ಸ್ ಟೀಚರ್ಗೆ ಮಾಡಿರುವ ಈ ಕೆಲಸ ನೀವು ಕೇಳಿದ್ರೆ, ಎಲ್ಲ ಲೆಕ್ಚರರ್ಸ್ ಯಾರು ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾ ಇದ್ರು ಈ ಸಬ್ಜೆಕ್ಟ್ ಬಿಟ್ಟು ಬೇರೆ ಏನಾದ್ರೂ ಹೇಳ್ಕೊಡ್ತೀನಿ ಅಂತ ಶುರು ಮಾಡ್ಕೊಳ್ತೀರಾ. ಶ್ರುತಿ, ನಿನ್ ಹೇಳ್ತಾ ಇರೋದ್ ನೋಡಿದ್ರೆ ಏನೋ ನಾನು ಮಾಡಿದ್ದೀನಿ ಮಾಡಬಾರ್ದು ಅಂತ ಅನ್ನೋ ತರ ಹೇಳ್ತಾ ಇದ್ದಾರೆ. ಅದು 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 ನಾಳೆ ಗೊತ್ತಾಗತ್ತೆ. ಸೊ ನಾಳೆ ತನಕ ಮಹಾಜನಗಳು ಕಾಯ್ತಾರೆ. ಸೊ ವಿ ವಿಲ್ ಬಿ ಬ್ಯಾಕ್ ಟುಮಾರೋ ಆಫ್ಟರ್ನೂನ್. ಗೋಲ್ಡ್ ವಿನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ಪಟಾಕ ನಬ ನಟೇಶ್. ಟಾಟಾ ಟಾಟಾ, ಬಾಯ್ 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 ಬಾಯ್. ಸಿ ಯು ಸಿ ಯು.